ಪ್ರಥಮ ದರ್ಜೆ ಸಹಾಯಕರು ಹಾಗೂ ದ್ವಿತೀಯ ದರ್ಜೆ ಸಹಾಯಕರ ಹುದ್ದೆಗಳಿಗೆ ತಯಾರಿ ನಡೆಸುತ್ತಿರುವ ವಿದ್ಯಾರ್ಥಿಗಳಿಗೋಸ್ಕರ ಸಾಮಾನ್ಯ ಕನ್ನಡದ ವಿಷಯಕ್ಕೆ ಸಂಬಂಧಿಸಿದಂತೆ ಕನ್ನಡ ವ್ಯಾಕರಣದ ಮೇಲೆ ಈಗಾಗಲೇ ಮೂರು ವಿಡಿಯೋಗಳನ್ನು ಮಾಡಲಾಗಿದೆ ಇವತ್ತು ಭಾಗ ನಾಲ್ಕರಲ್ಲಿ ವಿಭಕ್ತಿಗಳನ್ನು ಅಂದರೆ ವಿಭಕ್ತಿ ಪ್ರತ್ಯಯಗಳನ್ನು ಹಾಗೂ ಕ್ರಿಯಾಪದಗಳ ಕುರಿತಾಗಿ ಮಾಹಿತಿಯನ್ನು ನೋಡ್ತಾ ಹೋಗೋಣ ವಿಭಕ್ತಿ ಪ್ರತ್ಯಯಗಳು ವಿಭಕ್ತಿ ಪ್ರತ್ಯಯ ಅಂದರೆ ನಾಮ ಪ್ರಕೃತಿಗಳ ಜೊತೆ ಸೇರಿ ಪದದ ಅರ್ಥವನ್ನು ಆಯಾಯ ಸಂದರ್ಭಗಳಿಗೆ ಅನುಸಾರವಾಗಿ ಬದಲಾವಣೆ ಮಾಡುವ ಪ್ರತ್ಯಯಗಳಿಗೆ ನಾಮ ವಿಭಕ್ತಿ ಪ್ರತ್ಯಯಗಳೆಂದು ಕರೆಯಲಾಗಿದೆ ಒಂದು ವಾಕ್ಯದಲ್ಲಿ ಬರುವ ಒಂದು ನಾಮಪದಕ್ಕೂ ಇನ್ನಿತರ ಪದಗಳಿಗೂ ಇರುವ ಸಂಬಂಧವನ್ನು ತಿಳಿಸುತ್ತದೆ ಕ್ರಿಯಾಪದಕ್ಕೂ ವಾಕ್ಯದ ಇತರ ನಾಮಪದಗಳಿಗೂ ಸಂಬಂಧವನ್ನು ಕಲ್ಪಿಸುವ ನಾನಾ ಪ್ರಕಾರದ ವಿಭಕ್ತಿಗಳು ಸೂಚಿಸುವ ಅರ್ಥಕ್ಕೆ ಕಾರಕಾರ್ಥವೆನ್ನುವರು ಈ ವಿಭಕ್ತಿ ಪ್ರತ್ಯಯದಲ್ಲಿ ಅಂದರೆ ನಾಮ ವಿಭಕ್ತಿ ಪ್ರತ್ಯಯಗಳಲ್ಲಿ ಪ್ರಮುಖವಾಗಿ ಒಟ್ಟು ಎಂಟು ವಿಧಗಳಿವೆ ಸೊ ಅದರ ಕುರಿತಾಗಿ ಮಾಹಿತಿಯನ್ನು ನೋಡೋಣ ಪ್ರಮುಖವಾಗಿ ಎಂಟು ವಿಭಕ್ತಿ ಪ್ರತ್ಯಯಗಳಂದರೆ ಪ್ರಥಮ ದ್ವಿತೀಯ ತೃತೀಯ ಚತುರ್ಥಿ ಪಂಚಮಿ ಷಷ್ಠಿ ಸಪ್ತಮಿ ಮತ್ತು ಸಂಬೋಧನಾ ಪ್ರಥಮ ವಿಭಕ್ತಿಯ ಕಾರ್ಯಕರ್ತಕಗಳು ಅಂದರೆ ಕರ್ತರ್ಥ ಇದರ ಹೊಸಗನ್ನಡ ವಿಭಕ್ತಿ ಪ್ರತ್ಯಯ ಅಂದರೆ ಉ ಹೊಸಗನ್ನಡ ಪ್ರಯೋಗ ಅಂದರೆ ರಾಮನು ಹಳೆ ಹಳೆಗನ್ನಡ ವಿಭಕ್ತಿ ಪ್ರತ್ಯಯ ಮ ಹಳೆಗನ್ನಡ ಪ್ರಯೋಗ ರಾಮನ ಹಾಗೆ ದ್ವಿತೀಯ ವಿಭಕ್ತಿಯ ಕಾರಕರ್ತ ಅಂದರೆ ಕರ್ಮಾರ್ಥ ಹೊಸಗನ್ನಡ ವಿಭಕ್ತಿ ಪ್ರತೆಯ ಅನ್ನು ಹೊಸಗನ್ನಡ ಪ್ರಯೋಗ ರಾಮನನ್ನು ಹಳೆಗನ್ನಡ ವಿಭಕ್ತಿ ಪ್ರತೆಯ ಅಂ ಅದರ ಪ್ರಯೋಗ ರಾಮನಂ ತೃತೀಯ ವಿಭಕ್ತಿಯ ಕಾರಕರ್ತಕ ಅಂದರೆ ಕರ್ಣಾರ್ಥ ಹೊಸಗನ್ನಡ ವಿಭಕ್ತಿ ಪ್ರತ್ಯಯ ಇಂದ ಹೊಸಗನ್ನಡ ಪ್ರಯೋಗ ರಾಮನಿಂದ ಹಳೆಗನ್ನಡ ವಿಭಕ್ತಿ ಪ್ರತ್ಯಯ ಅಂದರೆ ಇಂ ಅಥವಾ ಇಂದಂ ಅದರ ಪ್ರಯೋಗ ರಾಮನಿಂದಂ ಹಾಗೆ ಚತುರ್ಥಿ ವಿಭಕ್ತಿಯ ಕಾರಕಾರ್ಥ ಅಂದರೆ ಸಂಪ್ರದಾನ ಹೊಸಗನ್ನಡ ವಿಭಕ್ತಿ ಪ್ರತ್ಯಯ ಅಂದರೆ ಗೆ ಅಥವಾ ಕೆ ಅದರ ಪ್ರಯೋಗ ರಾಮನಿಗೆ ಹಳೆಗನ್ನಡ ವಿಭಕ್ತಿ ಪ್ರತ್ಯಯ ಅಂದರೆ ಗ ಕ ಖ ಅದರ ಪ್ರಯೋಗ ರಾಮನ್ಗೆ ಪಂಚಮಿ ಇದರ ಕಾರಕಾರ್ಥಗಳು ಅಂದರೆ ಅಪಾದಾನ ಹೊಸಗನ್ನಡ ವಿಭಕ್ತಿ ಪ್ರತ್ಯಯ ಅಂದರೆ ದೆಸೆಯಿಂದ ಅದರ ಪ್ರಯೋಗಕ್ಕೆ ಅನುಗುಣವಾಗಿ ರಾಮನ ದೆಸೆಯಿಂದ ಹಳೆಗನ್ನಡ ವಿಭಕ್ತಿ ಪ್ರತ್ಯಯ ಅಂದರೆ ಅತ್ತಣಿಮ್ ಅಥವಾ ಅತ್ತ ನಿಂದಂ ಹಳೆಗನ್ನಡ ಪ್ರಯೋಗ ರಾಮನತ್ತಣಿನ್ ಅಥವಾ ರಾಮನತ್ತ ನಿಂದೆ ಹಾಗೆ ಷಷ್ಠಿ ವಿಭಕ್ತಿ ಪ್ರತ್ಯಯದ ಕರಮಾರ್ಥಗಳು ಅಂದರೆ ಸಂಬಂಧ ಹೊಸಗನ್ನಡ ರೂಪ ಅಂದರೆ ಅ ಹೊಸಗನ್ನಡ ಪ್ರಯೋಗ ರಾಮನ ಹಳೆಗನ್ನಡ ರೂಪ ಅ ಹಳೆಗನ್ನಡ ಪ್ರಯೋಗ ರಾಮನ ಸಪ್ತಮಿ ವಿಭಕ್ತಿಯ ಕಾರಕರ್ತ ಅಂದರೆ ಅಧಿಕರಣ ಹೊಸಗನ್ನಡ ವಿಭಕ್ತಿ ಪ್ರತ್ಯಯ ಅಂದರೆ ಅಲ್ಲಿ ಅಥವಾ ಇಲ್ಲಿ ಹೊಸಗನ್ನಡ ಪ್ರಯೋಗ ರಾಮನಲ್ಲಿ ಹಳೆಗನ್ನಡ ವಿಭಕ್ತಿ ಪ್ರತ್ಯಯ ವಳ್ ಅಥವಾ ಎ ಹಳೆಗನ್ನಡ ಪ್ರಯೋಗ ರಾಮನೊಳ್ ರಾಮನೊಳು ಕೊನೆಯ ವಿಭಕ್ತಿ ಪ್ರತ್ಯಯ ಸಂಬೋಧನಾ ಇದರ ಕಾರಕಾರ್ಥಗಳು ಅಂದರೆ ಅಭಿಮುಖೀಕರಣ ಹೊಸಗನ್ನಡ ವಿಭಕ್ತಿ ಪ್ರತ್ಯಯ ಅಂದರೆ ಆ ಎ ಇರಾ ಇ ಹೊಸಗನ್ನಡ ಪ್ರಯೋಗ ರಾಮ ರಾಮನೇ ಹಳೆಗನ್ನಡ ವಿಭಕ್ತಿ ಪ್ರತ್ಯಯ ಅಂದರೆ ಆ ಎ ಇರ ಹಳೆಗನ್ನಡ ಪ್ರಯೋಗ ರಾಮ ರಾಮನೇ ಇತ್ಯಾದಿ ಸೊ ಆಧುನಿಕರ ಪ್ರಕಾರ ತೃತೀಯ ವಿಭಕ್ತಿಯೇ ಪಂಚಮಿ ವಿಭಕ್ತಿಯ ಕೆಲಸವನ್ನು ಮಾಡುವುದರಿಂದ ಪಂಚಮಿ ವಿಭಕ್ತಿ ಅಂದರೆ ದೆಸೆಯಿಂದ ಎಂಬ ರೂಪವು ಬೇಕಾಗಿಲ್ಲ ಎಂಬುದು ಆಧುನಿಕರ ವಾದವಾಗಿದೆ ಆದರೆ ಸಾಂಪ್ರದಾಯಿಕ ವ್ಯಾಕರಣ ತಜ್ಞರು ಇದನ್ನು ಒಪ್ಪುವುದಿಲ್ಲ ಇದೇ ರೀತಿ ಆಧುನಿಕರ ಪ್ರಕಾರ ಸಂಬೋಧನಾ ವಿಭಕ್ತಿಯು ಒಂದು ವಿಭಕ್ತಿ ಪ್ರತ್ಯಯವೇ ಅಲ್ಲ ಇವಾಗ ಕ್ರಿಯಾಪದ ಪದದ ಕುರಿತಾಗಿ ಮಾಹಿತಿಯನ್ನು ನೋಡೋಣ ಕ್ರಿಯಾಪದ ಹಾಗಾದರೆ ಕ್ರಿಯಾಪದ ಅಂದರೆ ಏನು ಅನ್ನೋದನ್ನು ನೋಡೋಣ ಪೂರ್ಣಗೊಂಡ ಒಂದು ಕ್ರಿಯೆಯ ಅರ್ಥವನ್ನು ಪೂರ್ಣಗೊಂಡ ಒಂದು ಕ್ರಿಯೆಯ ಅರ್ಥವನ್ನು ಕೊಡುವ ಪದವನ್ನು ಕ್ರಿಯಾಪದ ಅಂತ ಕರೀತಾರೆ ಹಾಗೆ ಧಾತು ಅಂದರೆ ಏನಂದ್ರೆ ಕ್ರಿಯಾಪದದ ಮೂಲ ರೂಪವನ್ನು ಧಾತು ಅಥವಾ ಕ್ರಿಯಾ ಪ್ರಕೃತಿ ಎನ್ನುವರು ಧಾತುವಿಗೆ ಪ್ರತ್ಯಯವು ಸೇರಿ ಆಗುವ ಪದವೇ ಕ್ರಿಯಾಪದವಾಗಿದೆ ಉದಾಹರಣೆಗೆ ಹೇಳಬೇಕು ಅಂದರೆ ಅವನು ಹೋಗುತ್ತಾನೆ ಇಲ್ಲಿ ಹೋಗು ಎಂಬುದು ಧಾತು ಆಗಿದೆ ಹೋಗು ಎಂಬುದು ಧಾತು ಕ್ರಿಯಾಪದವು ಕರ್ತುವಿನ ಕ್ರಿಯೆಯನ್ನು ಹೇಳುತ್ತದೆ ಕರ್ತೃ ಎಂದರೆ ವಾಕ್ಯದಲ್ಲಿನ ಕ್ರಿಯೆ ಮಾಡುವವರು ಸೊ ಕರ್ತೃ ಅಂದ್ರೆ ವಾಕ್ಯದಲ್ಲಿ ಕ್ರಿಯೆಯನ್ನು ಮಾಡುವವರನ್ನ ಕರ್ತೃ ಅಂತ ಕರೀತಾರೆ ಧಾತುಗಳಲ್ಲಿ ಪ್ರಮುಖವಾಗಿ ಎರಡು ಪ್ರಕಾರಗಳು ಅವುಗಳಂದ್ರೆ ಮೊದಲನೇದು ಮೂಲ ಧಾತು ಇನ್ನೊಂದು ಸಾಧಿತ ಧಾತು ಮೂಲ ಧಾತು ಅಂದ್ರೆ ಇವು ಅಸ್ತಿತ್ವ ಹೊಂದಿರುವ ಧಾತುಗಳಾಗಿದೆ ಉದಾಹರಣೆಗೆ ಹೇಳಬೇಕು ಅಂದರೆ ಹೋಗು ಓಡು ತಿನ್ನು ನಿಲ್ಲು ನಡೆ ಇತ್ಯಾದಿ ಸಾಧಿತ ಧಾತು ಅಂದರೆ ಕೆಲವು ಸಂದರ್ಭಗಳಲ್ಲಿ ಇಸು ಪ್ರತ್ಯಯವನ್ನು ಸೇರಿಸಿ ಆಗುವ ಧಾತುಗಳು ಸಾಧಿತ ಧಾತುಗಳಾಗಿದೆ ಉದಾಹರಣೆಗೆ ಪ್ರೀತಿಸು ಸೇರಿಸು ಶೋಕಿಸು ಪ್ರಯತ್ನಿಸು ಚಡಪಡಿಸು ದಗದಗಿಸು ಆಡಿಸು ನುಡಿಸು ಇತ್ಯಾದಿ ಸೊ ಈ ಉದಾಹರಣೆಯಲ್ಲಿರುವಂತಹ ಪ್ರತಿಯೊಂದು ಶಬ್ದಕ್ಕೂ ಇಸು ಎಂಬ ಶಬ್ದವು ಅಳವಡಿಕೆ ಮಾಡಲಾಗಿದೆ ಅದರಿಂದಾಗಿ ಈ ಪದಗಳು ಸಾಧಿತ ಧಾತುಗೆ ಉದಾಹರಣೆಗಳಾಗಿದೆ ಉಪಯೋಗದ ದೃಷ್ಟಿಯಿಂದ ಧಾತುಗಳನ್ನು ಎರಡು ಪ್ರಕಾರವಾಗಿ ವಿಂಗಡಿಸಲಾಗಿದೆ ಅಂದರೆ ಉಪಯೋಗದ ಆಧಾರದ ಮೇಲೆ ಪ್ರಮುಖವಾಗಿ ಎರಡು ಪ್ರಕಾರಗಳಿವೆ ಧಾತುಗಳಲ್ಲಿ ಅವುಗಳಂದರೆ ಸಕರ್ಮಕ ಧಾತು ಇನ್ನೊಂದು ಅಕರ್ಮಕ ಧಾತು ಸಕರ್ಮಕ ಧಾತು ಅಂದ್ರೆ ತಮ್ಮ ಅರ್ಥ ಪುಣೆಯನ್ನು ಕರ್ಮ ಪದವನ್ನು ಅಪೇಕ್ಷಿಸುವ ಧಾತುಗಳು ತಮ್ಮ ಅರ್ಥಪೂರ್ಣತೆಯನ್ನು ಕರ್ಮ ಪದವನ್ನು ಅಪೇಕ್ಷಿಸುವ ಧಾತುಗಳು ಅವುಗಳನ್ನು ಸಕರ್ಮಕ ಧಾತುಗಳು ಅಂತ ಕರೀತಾರೆ ಸೊ ಸಕರ್ಮಕ ಧಾತುಗೆ ಉದಾಹರಣೆ ಅಂದರೆ ಮಾಡು ತಿನ್ನು ಕೊಡು ಓದು ಇತ್ಯಾದಿ ಉದಾಹರಣೆಗೆ ಮಮತಳು ಕೆಲಸವನ್ನು ಮಾಡಿದಳು ಈ ವಾಕ್ಯದಲ್ಲಿ ಮಾಡು ಎಂಬ ಧಾತು ತನ್ನ ಅರ್ಥಪೂರ್ಣತೆಗೆ ಕೆಲಸ ಎಂಬ ಕರ್ಮ ಪದವನ್ನು ಅಪೇಕ್ಷಿಸಿದೆ ಸಕರ್ಮಕ ಧಾತು ಎಂದರೆ ಏನನ್ನು ಯಾರನ್ನು ಎಂದು ಪ್ರಶ್ನೆ ಮಾಡಿದಾಗ ಕ್ರಿಯೆಯ ಉತ್ತರ ದೊರಕುವಂಥದ್ದು ಉದಾಹರಣೆಗೆ ಮಮತಳು ಏನನ್ನು ಮಾಡಿದಳು ಈ ಪ್ರಶ್ನೆಗೆ ಉತ್ತರ ಕೆಲಸವನ್ನು ಮಾಡಿದಳು ಅಂದ್ರೆ ಮಮತಾ ಏನನ್ನು ಮಾಡಿದಳು ಮಮತಳು ಕೆಲಸವನ್ನು ಮಾಡಿದಳು ಸೊ ಇದು ಸಕರ್ಮಕ ಧಾತುಗೆ ಉದಾಹರಣೆಯಾಗಿದೆ ಹಾಗೆ ಅಕರ್ಮಕ ಧಾತು ಕುರಿತಾಗಿ ನೋಡೋಣ ಅಕರ್ಮಕ ಧಾತು ಅಂದರೆ ಈ ಧಾತುಗಳಿಗೆ ಏನನ್ನು ಯಾರನ್ನು ಎಂಬ ಪ್ರಶ್ನೆ ಮಾಡಿದರೆ ಕ್ರಿಯೆಯ ಉತ್ತರ ದೊರಕುವುದಿಲ್ಲ ಅಂದರೆ ಇವು ಕರ್ಮ ಪದವನ್ನು ಅಪೇಕ್ಷಿಸದ ಧಾತುಗಳು ಸೊ ಸಕರ್ಮಕ ಧಾತುವಿನಲ್ಲಿ ಕರ್ಮಪದವನ್ನು ಅಪೇಕ್ಷಿಸುತ್ತೆ ಅಕರ್ಮಕ ಧಾತುವಿನಲ್ಲಿ ಕರ್ಮ ಪದವನ್ನು ಅಪೇಕ್ಷಿಸ ಅಪೇಕ್ಷಿಸುವುದಿಲ್ಲ ಸೊ ಉದಾಹರಣೆಗೆ ಹೇಳಬೇಕಂದ್ರೆ ಹೋಗು ಬದುಕು ಸಾಯು ಏಳು ನಿಲ್ಲು ಮಲಗು ಇತ್ಯಾದಿ ಇವು ಏನನ್ನು ಯಾರನ್ನು ಎಂದು ಪ್ರಶ್ನೆ ಮಾಡಿದಾಗ ಕ್ರಿಯೆಯ ದೊರಕದ ಧಾತುಗಳು ಅಂದರೆ ಏನು ಕ್ರಿಯೆ ಮಾಡ್ತಿದ್ದಾರೆ ಅಂತ ಹೇಳಲು ಆಗದೆ ಇರುವಂತಹ ಧಾತುಗಳಾಗಿದೆ ಅಂದರೆ ಉದಾಹರಣೆ ಅಂದರೆ ಅವನು ಏನನ್ನು ನಿಂತನು ಎಂಬ ಪ್ರಶ್ನೆಗೆ ಕ್ರಿಯೆಯು ದೊರಕುವುದಿಲ್ಲ ಸೊ ಇದು ಅಕರ್ಮಕ ಧಾತುಗೆ ಉದಾಹರಣೆಯಾಗಿದೆ ಕ್ರಿಯಾಪದಗಳು ಪ್ರಮುಖವಾಗಿ ಮೂರು ಅಂಶಗಳನ್ನು ಸೂಚಿಸುತ್ತದೆ ಆ ಮೂರು ಅಂಶಗಳೆಂದರೆ ಮೊದಲನೇದು ಕರ್ತೃವಿನ ಕ್ರಿಯೆಯನ್ನು ಸೂಚಿಸುತ್ತದೆ ಅಂದರೆ ಕರ್ತೃ ಅಂದರೆ ಈಗಾಗಲೇ ಹೇಳಿರುವ ಹಾಗೆ ಕಾರಣರಾದವರು ಕ್ರಿಯೆಗೆ ಕಾರಣರಾದವರು ಕರ್ತೃ ಎರಡನೆಯ ಅಂಶ ಅಂದರೆ ಧಾತುಗಳಿಗೆ ಕಾಲಸೂಚಕ ಪ್ರತ್ಯಯಗಳು ಸೇರುವ ಮೂಲಕ ಕ್ರಿಯಾಪದವು ಕ್ರಿಯೆಯ ಕಾಲವನ್ನು ಸೂಚಿಸುತ್ತದೆ ಹಾಗೆ ಮೂರನೇ ಅಂಶ ಅಂದರೆ ಧಾತುವಿಗೆ ಅಖ್ಯಾತ ಪ್ರತ್ಯಯಗಳು ಸೇರುವ ಮೂಲಕ ಕ್ರಿಯಾಪದವು ಕರ್ತೃವಿನ ಲಿಂಗ ವಚನಗಳನ್ನು ತಿಳಿಸುತ್ತದೆ ಸೊ ಕ್ರಿಯಾಪದಕ್ಕೆ ಸಂಬಂಧಿಸಿದಂತೆ ಈ ಮೂರು ಅಂಶಗಳು ಪ್ರಮುಖವಾಗಿದೆ ಸೊ ಈ ಮೂರು ಅಂಶಗಳಿಗೆ ಸಂಬಂಧಿಸಿದಂತೆ ಉದಾಹರಣೆ ಅಂದರೆ ಧಾತು ಅದಿಕ್ ಕಾಲ ಕಾಲಸೂಚಕ ಪ್ರತ್ಯಯ ಅದಿಕ್ ಅಖ್ಯಾತ ಪ್ರತ್ಯಯ ಸಮಚಿಹ್ನೆ ಕ್ರಿಯಾಪದ ಅಂದರೆ ಹೋಗು ಅದಿಕ್ ಉತ್ತ ಅದಿಕ್ ಆನೆ ಟು ಹೋಗುತ್ತಾನೆ ಸೊ ಈ ಹೋಗುತ್ತಾನೆಯಲ್ಲಿ ಧಾತು ಯಾವುದಂದರೆ ಹೋಗು ಕಾಲಸೂಚಕ ಪ್ರತ್ಯಯ ಅಂದರೆ ಉತ್ತ ಅಖ್ಯಾತ ಪ್ರತ್ಯಯ ಅಂದರೆ ಆನೆ ಸೊ ಈ ಎಲ್ಲ ಪದಗಳ ಸಂಪೂರ್ಣ ವಾಕ್ಯ ಕ್ರಿಯಾಪದ ಯಾವುದಂದರೆ ಹೋಗುತ್ತಾನೆ ಸೊ ಅದೇ ರೀತಿ ಉಳಿದ ಉದಾಹರಣೆಗಳಾಗಿವೆ ಧಾತು ಅಂದರೆ ಹೋಗು ಕಾಲಸೂಚಕ ಪ್ರತೆಯ ದ ಅಖ್ಯಾತ ಪ್ರತೆಯ ಅಳು ಕ್ರಿಯಾಪದ ಹೋದಳು ಹಾಗೆ ಹೋಗು ಅಧಿಕ್ ವದಿಕ್ ಅನು ಹೋಗುವನು ಬರೆ ಅದಿಕ್ ಉತ್ತ ಅಧಿಕ್ ಅಳೆ ಬರೆಯುತ್ತಾಳೆ ಓದು ಅಧಿಕ್ ವ ಅದಿಕ್ ಏ ಕ್ರಿಯಾಪದ ಓದುವೆವು ಸೊ ಇದೆಲ್ಲ ಕ್ರಿಯಾಪದದ ಧಾತು ಕಾಲಸೂಚಕ ಪ್ರತ್ಯಯ ಅಖ್ಯಾತ ಪ್ರತ್ಯಯ ಎಲ್ಲ ಸೇರಿ ಕ್ರಿಯಾಪದ ಯಾವ ರೀತಿ ಆಗುತ್ತೆ ಅನ್ನೋದಕ್ಕೆ ಉದಾಹರಣೆಗಳಾಗಿದೆ ಈ ಕ್ರಿಯಾಪದಗಳನ್ನು ಬಿಡಿಸಿ ಬರೆಯಲಾಗಿದೆ ಈಗಾಗಲೇ ನಾನು ಉದಾಹರಣೆಗಳನ್ನ ತೋರಿಸಿದ್ದೀನಿ ಹಾಗೆ ಬರೆದಾಗ ಬಂದಿರುವ ಕಾಲಸೂಚಕ ಪ್ರತ್ಯಯಗಳಾದ ಉತ್ತ ವರ್ತಮಾನ ಕಾಲವನ್ನು ದ ದೂತಕಾಲವನ್ನು ಮತ್ತು ವ ಭವಿಷ್ಯತ್ ಕಾಲವನ್ನು ಸೂಚಿಸುತ್ತವೆ ಕೊನೆಯಲ್ಲಿ ಬಂದಿರುವ ಅಖ್ಯಾತ ಪ್ರತ್ಯಯಗಳಾದ ಆನೆ ಅಳು ಅನು ಆಳೆ ಇವು ಇವೆಲ್ಲ ಕರ್ತೃವಿನ ಲಿಂಗ ಮತ್ತು ಏಕವಚನ ಬಹುವಚನವನ್ನು ತಿಳಿಸುತ್ತದೆ ಈ ಧಾತುಗಳಿಗೆ ಕಾಲಸೂಚಕ ಮತ್ತು ಅಖ್ಯಾತ ಪ್ರತ್ಯಯಗಳು ಸೇರಿ ಕಾಲಾನುಸಾರವಾಗಿ ವರ್ತಮಾನ ಭೂತ ಹಾಗೂ ಭವಿಷ್ಯತ್ ಎಂಬ ಮೂರು ರೂಪಗಳಿವೆ ಅರ್ಥಾನುಸಾರವಾಗಿ ವಿದ್ಯಾರ್ಥಕ ಸಂಭವನಾರ್ಥಕ ಮತ್ತು ನಿಷೇಧಾರ್ಥಕ ಎಂಬ ಮೂರು ರೂಪಗಳು ಇವು ಹೊಂದಿದೆ ಕ್ರಿಯಾಪದಕ್ಕೆ ಅನ್ ಕಾಲಾನುಸಾರವಾಗಿ ವರ್ತಮಾನ ಭೂತ ಮತ್ತು ಭವಿಷ್ಯತ್ ಎಂಬ ರೂಪಗಳು ಬರುತ್ತದೆ ಅಂದರೆ ಕ್ರಿಯೆ ಯಾವ ರೀತಿ ಸೂಚಿಸುತ್ತೋ ಅದರ ಆಧಾರದ ಮೇಲೆ ವರ್ತಮಾನ ಭೂತ ಮತ್ತು ಭವಿಷ್ಯ ಎಂಬ ರೂಪಗಳು ಬರುತ್ತದೆ ಹಾಗೆ ಅರ್ಥಾನುಸಾರವಾಗಿ ವಿದ್ಯಾರ್ಥಕ ಸಂಭವನಾರ್ಥಕ ಮತ್ತು ನಿಷೇಧಾರ್ಥಕ ಎಂಬ ರೂಪಗಳು ಬರುತ್ತದೆ ಕಾಲಾನುಸಾರವಾಗಿ ಕ್ರಿಯಾಪದದ ರೂಪಗಳನ್ನ ನೋಡ್ತಾ ಹೋಗೋಣ ಮೊದಲನೇದಾಗಿ ವರ್ತಮಾನ ಕಾಲ ವರ್ತಮಾನ ಕಾಲದಲ್ಲಿ ವರ್ತಮಾನ ಕಾಲವು ಈಗ ಈಗ ಸದ್ಯದಲ್ಲಿ ನಡೆಯುತ್ತಿರುವ ಕ್ರಿಯೆಯನ್ನು ಸೂಚಿಸುತ್ತದೆ ಇಲ್ಲಿ ಧಾತುವಿಗೆ ಉತ್ತ ಎಂಬ ಕಾಲಸೂಚಕ ಪ್ರತ್ಯಯ ಸೇರುತ್ತದೆ ವಿವಿಧ ಅಖ್ಯಾತ ಪ್ರತ್ಯಯಗಳು ಸೇರುತ್ತದೆ ವರ್ತಮಾನ ಕಾಲದ ಅಖ್ಯಾತ ಪ್ರತ್ಯಯಗಳು ಕ್ರಿಯಾಪದ ನೋಡು ಸೊ ಅದನ್ನು ನೋಡ್ತಾ ಹೋಗೋಣ ಸರ್ವನಾಮಗಳಂದ್ರೆ ಪ್ರಥಮ ಪುರುಷದಲ್ಲಿ ಲಿಂಗ ಪುಲ್ಲಿಂಗ ಅದರಲ್ಲಿ ಅವನು ಅವರು ಸ್ತ್ರೀಲಿಂಗದಲ್ಲಿ ಅವಳು ಅವರು ನಪುಂಸಕಲಿಂಗದಲ್ಲಿ ಅದು ಅವು ಇದರ ಏಕವಚನ ರೂಪ ಅಂದರೆ ಆನೆ ನೋಡುತ್ತಾನೆ ಆಳೆ ಬಳಸಿದ್ರೆ ನೋಡುತ್ತಾಳೆ ಅದೇ ಅಂತ ಬಳಸಿದ್ರೆ ನೋಡುತ್ತದೆ ಬಹುವಚನ ರೂಪ ಅಂದರೆ ಆರೆ ಅಂದ್ರೆ ನೋಡುತ್ತಾರೆ ಆರೆ ನೋಡುತ್ತಾರೆ ಅವೇ ನೋಡುತ್ತವೆ ಸೊ ಈ ಪುಲ್ಲಿಂಗ ಲಿಂಗರೂಪ ಪ್ರಥಮ ಪುರುಷದಲ್ಲಿರುವ ಲಿಂಗರೂಪ ಅದರಲ್ಲಿ ಏಕವಚನ ಮತ್ತು ಬಹುವಚನಗಳನ್ನು ಬಳಸಿ ಯಾವ ರೀತಿ ಶಬ್ದಗಳನ್ನ ಮಾಡ್ತಾರೆ ಅನ್ನೋದು ಇದಕ್ಕೆ ಉದಾಹರಣೆಯಾಗಿದೆ ಸೊ ಇಲ್ಲಿ ಅವನು ನೋಡುತ್ತಾನೆ ಏಕವಚನ ರೂಪವಾದ್ರೆ ಅವರು ನೋಡುತ್ತಾರೆ ಬಹುವಚನ ರೂಪ ಆಗತ್ತೆ ಅವನು ನೋಡುತ್ತಾನೆ ಏಕವಚನ ರೂಪ ಅವರು ನೋಡುತ್ತಾರೆ ಬಹುವಚನ ರೂಪ ಪುಲ್ಲುಂಗ್ ಪುಲ್ಲಿಂಗದಲ್ಲಿ ಅದೇ ರೀತಿ ಸ್ತ್ರೀಲಿಂಗದಲ್ಲಿ ಹೇಳಬೇಕಂದ್ರೆ ಅವಳು ನೋಡುತ್ತಾಳೆ ಏಕವಚನದಲ್ಲಿ ಆದರೆ ಅವರು ನೋಡುತ್ತಾರೆ ಬಹುವಚನ ರೂಪ ಅದೇ ನಪುಂಸಕ ಲಿಂಗದಲ್ಲಿ ಹೇಳಬೇಕಂದ್ರೆ ಅದು ನೋಡುತ್ತದೆ ಏಕವಚನವಾದರೆ ಅವು ನೋಡುತ್ತದೆ ಇದು ಬಹುವಚನ ರೂಪ ಮಧ್ಯಮ ಪುರುಷದಲ್ಲಿ ಪುಲ್ಲಿಂಗ ಸ್ತ್ರೀಲಿಂಗ ರೂಪ ಅಂದರೆ ಮಧ್ಯಮ ಪುರುಷ ಅದರಲ್ಲಿ ಬರುವಂತಹ ಪುಲ್ಲಿಂಗ ಪದಗಳಂದರೆ ನೀನು ನೀವು ಸ್ತ್ರೀಲಿಂಗ ಪದಗಳಂದರೆ ನೀನು ನೀವು ಅದಕ್ಕೆ ಏಕವಚನ ಮತ್ತು ಬಹುವಚನ ಸೇರಿಸಿದಾಗ ಯಾವ ರೀತಿ ಕ್ರಿಯಾಪದ ಬರುತ್ತೆ ಅಂದರೆ ಅಂದರೆ ಯಾವ ರೀತಿ ವ್ಯಾಖ್ಯಗಳು ಬರುತ್ತೆ ಅಂದರೆ ನೀನು ನೋಡುತ್ತೀಯೇ ಇಲ್ಲಿ ಏಕವಚನ ಬಳಸುವಾಗ ಎ ಅಂತ ಬರುತ್ತೆ ನೀನು ನೋಡುತ್ತೀಯೇ ಪುಲ್ಲಿಂಗ ರೂಪ ನೀವು ನೋಡುತ್ತೀರಾ ಬಹುವಚನದಲ್ಲಿ ಇರಿ ಅಂತ ಬರುತ್ತೆ ಅಂದರೆ ನೋಡುತ್ತೀರಿ ಸೊ ಹಾಗೆ ಸ್ತ್ರೀಲಿಂಗದಲ್ಲಿ ನೀನು ನೋಡುತ್ತೀಯೇ ಸ್ತ್ರೀಲಿಂಗಕ್ಕಾಗಿ ಇಲ್ಲಿ ಈ ಶಬ್ದ ಬರುತ್ತೆ ಏಕವಚನದಲ್ಲಿ ಹಾಗೆ ಬಹುವಚನದಲ್ಲಿ ನೀವು ನೋಡುತ್ತೀರಿ ಇರಿ ಅಂದರೆ ಇರಿ ಎಂಬ ಶಬ್ದ ಬಹುವಚನವನ್ನು ಸೂಚಿಸುತ್ತೆ ಸೊ ಪುಲ್ಲಿಂಗದಲ್ಲಿ ಏಕವಚನ ರೂಪ ಮಧ್ಯಮ ಪುರುಷದಲ್ಲಿ ನೀನು ನೋಡುತ್ತೀಯೇ ನೀನು ನೋಡುತ್ತೀಯೇ ಬಹುವಚನದಲ್ಲಿ ನೀವು ನೋಡುತ್ತೀರಿ ಸ್ತ್ರೀಲಿಂಗದಲ್ಲಿ ನೀನು ನೋಡುತ್ತೀಯೇ ಬಹುವಚನದಲ್ಲಿ ನೀವು ನೋಡುತ್ತೀರಿ ಸೊ ಇದಿಷ್ಟು ಮಧ್ಯಮ ಪುರುಷದ ಉದಾಹರಣೆಗಳು ಈಗ ಉತ್ತಮ ಪುರುಷದಲ್ಲಿ ಬರುವಂತಹ ಪುಲ್ಲಿಂಗ ಮತ್ತು ಸ್ತ್ರೀಲಿಂಗ ಅಂದರೆ ಪುಲ್ಲಿಂಗದಲ್ಲಿ ನಾನು ಮತ್ತು ನಾವು ಸ್ತ್ರೀಲಿಂಗದಲ್ಲಿ ನಾನು ಮತ್ತು ನಾವು ಇಲ್ಲಿ ಏಕವಚನದಲ್ಲಿ ಪುಲ್ಲಿಂಗಕ್ಕೆ ಅಥವಾ ಸ್ತ್ರೀಲಿಂಗಕ್ಕೆ ಏನೇ ಅಂತ ಬರುತ್ತೆ ಸೊ ಅಂದರೆ ನಾನು ನೋಡುತ್ತೇನೆ ಇಲ್ಲಿ ಸ್ತ್ರೀಲಿಂಗದಲ್ಲಿಯೂ ಕೂಡ ನಾನು ನೋಡುತ್ತೇನೆ ಅಂದರೆ ಏಕವಚನದಲ್ಲಿ ಪುಲ್ಲಿಂಗ ಮತ್ತು ಸ್ತ್ರೀಲಿಂಗ ಎರಡಕ್ಕೂ ಏನೇ ಅಂತ ಬರೋದ್ರಿಂದ ಇಲ್ಲಿ ವ್ಯಾಖ್ಯೆಗಳನ್ನು ರಚಿಸುವಾಗ ನಾನು ನೋಡುತ್ತೇನೆ ನಾನು ನೋಡುತ್ತೇನೆ ಪುಲ್ಲಿಂಗ ಸ್ತ್ರೀಲಿಂಗ ಎರಡದರಲ್ಲೂ ಒಂದೇ ರೀತಿ ಬರುತ್ತೆ ಅದೇ ರೀತಿ ಬಹುವಚನದಲ್ಲಿ ನಾವು ನೋಡುತ್ತೇವೆ ಸ್ತ್ರೀಲಿಂಗ ರೂಪದಲ್ಲಿಯೂ ಕೂಡ ನಾವು ನೋಡುತ್ತೇವೆ ಸೊ ಇದಿಷ್ಟು ಉತ್ತಮ ಪುರುಷರ ಉದಾಹರಣೆಯಾಗಿದೆ ಸೊ ಇದು ಯಾವ ರೀತಿ ಇರುತ್ತೆ ಅಂದರೆ ಇಂಗ್ಲಿಷ್ನ ಐ ಇದು ಯಾವ ರೀತಿ ಮಧ್ಯಮ ಪುರುಷ ಪ್ರಥಮ ಪುರುಷ ಯಾವ ರೀತಿ ಇರುತ್ತೆ ಅಂದರೆ ಐ ವಿ ಯು he she ಇಟ್ ಸೊ ಈ ರೀತಿಯಾಗಿ ಇದರಲ್ಲಿ ಪ್ರಥಮ ಪುರುಷ ದ್ವಿತೀಯ ಪುರುಷ ಪ್ರಥಮ ಪುರುಷ ದ್ವಿತೀಯ ಪುರುಷ ತೃತೀಯ ಪುರುಷ ಇರೋ ಹಾಗೆ ಕನ್ನಡದಲ್ಲಿ ಈ ರೀತಿಯಾಗಿ ಪ್ರಥಮ ಪುರುಷ ದ್ವಿತೀಯ ಮಧ್ಯಮ ಪುರುಷ ಮತ್ತು ಉತ್ತಮ ಪುರುಷಗಳು ಇರುತ್ತದೆ ಭೂತಕಾಲದ ಕುರಿತಾಗಿ ಮಾಹಿತಿಯನ್ನು ನೋಡೋಣ ಈಗವಾಗಷ್ಟೇ ವರ್ತಮಾನ ಕಾಲದ ಬಗ್ಗೆ ನಾವು ಮಾಹಿತಿ ನೋಡಿದ್ದೀವಿ ಈಗ ಭೂತಕಾಲದ ಕುರಿತಾಗಿ ನೋಡೋಣ ಮುಗಿದು ಹೋದ ಕ್ರಿಯೆಯನ್ನು ಸೂಚಿಸುವ ಕಾಲ ಭೂತಕಾಲ ಇಲ್ಲಿ ಧಾತುವಿಗೆ ದ ಎಂಬ ಕಾಲಸೂಚಕ ಪ್ರತ್ಯಯ ಮತ್ತು ವಿವಿಧ ಅಖ್ಯಾತ ಪ್ರತ್ಯಯಗಳು ಬರುತ್ತದೆ ಭೂತಕಾಲದ ಅಖ್ಯಾತ ಪ್ರತ್ಯಯಗಳು ಅದನ್ನು ನೋಡೋಣ ಇದರಲ್ಲಿ ಬಳಸುವ ಕ್ರಿಯಾಪದ ಹಾಡು ಅದನ್ನು ಬಳಸ್ತಾ ಇದ್ದೀವಿ ಸೊ ಉದಾಹರಣೆಯನ್ನು ತೋರಿಸ್ಲಿಕ್ಕೆ ಇಲ್ಲಿ ಪುಲ್ಲಿಂಗ ಅವನು ಅವರು ಅಂತ ಈಗಾಗಲೇ ಹೇಳಿದ್ದೀವಿ ಸೊ ಭೂತಕಾಲದಲ್ಲಿ ನಾವು ಯಾವ ರೀತಿ ಬಳಸ್ತೀವಿ ಅಂದರೆ ಏಕವಚನದಲ್ಲಿ ಅವನು ಹಾಡಿದನು ಬಹುವಚನದಲ್ಲಿ ಅವರು ಹಾಡಿದರು ಸ್ತ್ರೀಲಿಂಗದಲ್ಲಿ ಅವಳು ಹಾಡಿದಳು ಬಹುವಚನದಲ್ಲಿ ಅವರು ಹಾಡಿದರು ನಪುಂಸಕಲಿಂಗದಲ್ಲಿ ಅದು ಹಾಡಿತು ಹಾಗೆ ಅವು ಹಾಡಿದವು ಬಹುವಚನ ರೂಪ ಅಂದರೆ ಇಲ್ಲಿ ಕ್ರಿಯೆಗಳು ಆಗಿ ಹೋಗಿದೆ ಅಂದರೆ ಭೂತಕಾಲ ಅಂದರೆ ಇಲ್ಲಿ ಹಾಡುವ ಪ್ರಕ್ರಿಯೆ ಆಗಿ ಹೋಗಿದೆ ಸೊ ಆ ಪ್ರಕ್ರಿಯೆನ ನಾವು ಭೂತ ಕಾಲದಲ್ಲಿ ನೋಡ್ಬೋದಾಗಿದೆ ಸೊ ಮಧ್ಯಮ ಪುರುಷವನ್ನು ಬಳಸಿ ನಾವು ವ್ಯಾಖ್ಯೆಗಳನ್ನು ಹೇಳಬೇಕಂದ್ರೆ ಪುಲ್ಲಿಂಗದಲ್ಲಿ ನೀನು ನೀವು ಅದನ್ನು ಯಾವ ರೀತಿ ಹೇಳಬೇಕಂದ್ರೆ ಏಕವಚನದಲ್ಲಿ ನೀನು ಹಾಡಿದೆ ಸ್ತ್ರೀಲಿಂಗದಲ್ಲಿಯೂ ಕೂಡ ನೀನು ಹಾಡಿದೆ ಆದರೆ ಬಹುವಚನದಲ್ಲಿ ನೀವು ಹಾಡಿದ್ದೀರಿ ನೀವು ಹಾಡಿದ್ದೀರಿ ಇಲ್ಲಿ ಇರಿ ಎಂಬ ಶಬ್ದಗಳು ಮಧ್ಯಮ ಪುರುಷಕ್ಕೆ ಸಂಬಂಧಿಸಿದಂತೆ ಬರುತ್ತೆ ಹಾಗೆ ಉತ್ತಮ ಪುರುಷದಲ್ಲಿ ನೋಡಬೇಕಂದ್ರೆ ನಾನು ಹಾಡಿದೆನು ತ್ರಿಲಿಂಗದಲ್ಲಿಯೂ ಕೂಡ ಏಕವಚನ ರೂಪ ನಾನು ಹಾಡಿದೆನು ಇಲ್ಲಿ ಏನು ಅನ್ನುವ ಶಬ್ದ ಬರುತ್ತೆ ಬಹುವಚನ ರೂಪದಲ್ಲಿ ನಾವು ಹಾಡಿದೆವು ನಾವು ಹಾಡಿದೆವು ಸೊ ಇದಿಷ್ಟು ಭೂತಕಾಲದ ಮಾಹಿತಿಯಾಗಿದೆ ಅಂದರೆ ಭೂತಕಾಲದಲ್ಲಿ ನಡೆದು ಹೋದಂತಹ ಕ್ರಿಯೆಯ ಬಗ್ಗೆ ನಾವು ಹೇಳ್ತಾ ಇದ್ದೀವಿ ನಾವು ಮಾಡಿ ಮುಗಿಸಿದ ಕ್ರಿಯೆಯ ಬಗ್ಗೆ ಹೇಳುವುದನ್ನು ಭೂತಕಾಲದ ಕ್ರಿಯೆಯಾಗಿದೆ ಸೊ ವರ್ತಮಾನ ಕಾಲದಲ್ಲಿ ನಾನು ಇವಾಗ ಮಾಡ್ತಿರುವ ಸದ್ಯದಲ್ಲಿ ಮಾಡ್ತಿರುವ ಕ್ರಿಯೆಯಾಗಿದೆ ಸೊ ಹಾಗೆ ಭವಿಷ್ಯತ್ ಕಾಲದ ಕ್ರಿಯೆಯ ಕುರಿತಾಗಿ ಮಾಹಿತಿ ನೋಡೋಣ ಭವಿಷ್ಯತ್ ಕಾಲ ಅಂದರೆ ಮುಂದೆ ನಾನು ಮಾಡುವಂತಹ ಕೆಲಸದ ಕುರಿತಾಗಿ ನಾನು ಹೇಳುವ ಹೇಳಿಕೆಗಳಾಗಿದೆ ಭವಿಷ್ಯತ್ ಕಾಲ ಮುಂದೆ ನಡೆಯುವ ಕ್ರಿಯೆಯನ್ನು ಮುಂದೆ ನಡೆಯುವ ಕ್ರಿಯೆಯನ್ನು ಸೂಚಿಸುವ ಕಾಲವು ಭವಿಷ್ಯತ್ ಕಾಲ ಈ ಭವಿಷ್ಯತ್ ಕಾಲದಲ್ಲಿ ವ ಹಾಗೂ ಹೂವ ಎಂಬ ಕಾಲಸೂಚಕ ಪ್ರತ್ಯಯಗಳು ಇರುತ್ತದೆ ಇಲ್ಲಿ ನಾವು ಬಳಸುವ ಕ್ರಿಯಾಪದ ಅಂದ್ರೆ ಮಾಡು ಅಂದ್ರೆ ಭವಿಷ್ಯತ್ ಕಾಲದ ಅಖ್ಯಾತ ಪ್ರತ್ಯಯಗಳ ಕುರಿತಾಗಿ ನಾವು ಉದಾಹರಣೆ ರೂಪದಲ್ಲಿ ಮಾಡು ಅನ್ನುವ ಕ್ರಿಯಾಪದವನ್ನು ಬಳಸ್ತಾ ಇದ್ದೀವಿ ಪ್ರಥಮ ಪುರುಷದಲ್ಲಿ ಪುಲ್ಲಿಂಗ ಸ್ತ್ರೀಲಿಂಗ ನಪುಸ ನಪುಸಕಲಿಂಗ ಸೊ ಅದಕ್ಕೆ ಮಾಡುವನ್ನು ಕ್ರಿಯಾಪದ ಬಳಸ್ಕೊಂಡು ನಾವು ಯಾವ ರೀತಿ ವ್ಯಾಖ್ಯಗಳನ್ನು ಮಾಡ್ತೀವಿ ಅಂದರೆ ಏಕವಚನದಲ್ಲಿ ಅನು ಮತ್ತು ಸ್ತ್ರೀಲಿಂಗಕ್ಕಾಗಿ ಅಳು ಅಂತ ಬರುತ್ತೆ ಮತ್ತು ನಪುತ್ಸಕಲಿಂಗಕ್ಕಾಗಿ ಅದು ಉದು ಬರುತ್ತೆ ಸೊ ಇದಕ್ಕೆ ಏಕವಚನಕ್ಕೆ ಉದಾಹರಣೆ ಅಂದರೆ ಅವನು ಮಾಡುವನು ಅಂದರೆ ಈಗ ಏನಾದರೂ ಕೆಲಸ ಹೇಳಿದರೆ ಅವನು ಆ ಕೆಲಸವನ್ನು ಮಾಡುವನು ಅದೇ ರೀತಿ ಸ್ತ್ರೀಲಿಂಗದಲ್ಲಿ ಅವಳು ಮಾಡುವಳು ಅಂದರೆ ಈಗ ಯಾ ಎಕ್ಸಾಂಪಲ್ ಹೇಳಬೇಕಂದ್ರೆ ಉದಾಹರಣೆಗೆ ಹೇಳಬೇಕಂದ್ರೆ ಊಟ ಮಾಡಿದಳ ಅಂತ ಕೇಳಿದ್ರೆ ಅವಳು ಊಟವನ್ನು ಮಾಡುವಳು ಸೊ ಆ ರೀತಿ ಉದಾಹರಣೆ ಬರುತ್ತೆ ಮತ್ತೆ ನಪುಸಕಲಿಂಗದಲ್ಲಿ ಅದು ಮಾಡುವುದು ಅದೇ ರೀತಿಯಾಗಿ ನಾವು ಬ ಬಹುವಚನದಲ್ಲಿ ಯಾವ ರೀತಿ ವ್ಯಾಖ್ಯೆಗಳು ಬರುತ್ತೆ ಅಂತ ನೋಡೋಣ ಭವಿಷ್ಯತ್ ಕಾಲಕ್ಕೆ ಸಂಬಂಧಿಸಿದಂತೆ ಅವರು ಮಾಡುವರು ಇಲ್ಲಿ ವರ್ ಅರು ಅಂತ ಬರುತ್ತೆ ಸೊ ಅವರು ಮಾಡುವರು ಹಾಗೆ ಸ್ತ್ರೀಲಿಂಗ ರೂಪದಲ್ಲಿಯೂ ಕೂಡ ಬಹುವಚನ ರೂಪ ಅವರು ಮಾಡುವರು ಅದೇ ರೀತಿ ನಪುಂಸಕಲಿಂಗಕ್ಕೆ ಅವು ಮಾಡುವವು ಅಂತ ಬಹುವಚನ ರೂಪ ಬರುತ್ತೆ ಮಧ್ಯಮ ಪುರುಷದಲ್ಲಿ ಪುಲ್ಲಿಂಗ ನೀನು ಇಲ್ಲಿ ಏಕವಚನ ರೂಪ ಅಂದರೆ ಎ ಸ್ತ್ರೀಲಿಂಗ ರೂಪ ಕೂಡ ಎ ಅಂದರೆ ನೀನು ಮಾಡುವೆ ಸ್ತ್ರೀಲಿಂಗದಲ್ಲಿಯೂ ಕೂಡ ನೀನು ಮಾಡುವೆ ಬಹುವಚನದಲ್ಲಿ ಇರಿ ಅಂತ ಬರುತ್ತೆ ಸೊ ಅದಕ್ಕಾಗಿ ನೀವು ಮಾಡುವಿರಿ ನೀವು ಮಾಡುವಿರಿ ಅಂದರೆ ನಾವು ಏಕವಚನದಲ್ಲಿ ಹೇಳುವಾಗ ಮಾಡುವೆ ಅಂತ ಬಳಸ್ತೀವಿ ಬಹುವಚನದಲ್ಲಿ ಹೇಳುವಾಗ ಮಾಡುವಿರಿ ಅಂತ ಬಳಸ್ತೀವಿ ಸೊ ಒಂದೊಂದು ಸಲ ಹಿಂಗೆ ವ್ಯಾಖ್ಯಗಳನ್ನು ಹೇಳುವಾಗ ನೀ ನಾನೀ ಕೆಲಸ ಮಾಡ್ತೀನೋ ಇಲ್ವೋ ಅಂತ ನಾವು ಹೇಳ್ತಿರುವಾಗ ಭವಿಷ್ಯದ ರೂಪದ ವ್ಯಾಖ್ಯೆಗೆ ಉದಾಹರಣೆಯಂತೆ ನೀನು ಈ ಕೆಲಸವನ್ನು ಮಾಡುವೆ ಅಂತ ಹೇಳ್ತಾರಲ್ಲ ಎರಡನೆಯ ವ್ಯಕ್ತಿ ಸೊ ಅದೇ ರೀತಿ ಇಲ್ಲಿ ಹೇಳಲಾಗಿದೆ ಅಂದರೆ ನಾನು ಮಾಡ್ತೀನೋ ಇಲ್ವೋ ಅಂತ ನಾನು ಹೇಳ್ತಿರುವಾಗ ಎರಡನೆಯ ವ್ಯಕ್ತಿ ನೀನು ಆ ಕೆಲಸವನ್ನು ಮಾಡುವೆ ಅಂದರೆ ಭವಿಷ್ಯದಲ್ಲಿ ಮಾಡುವೆ ಅಂತ ಹೇಳುವಂತಹ ವ್ಯಾಖ್ಯೆಗಳಾಗಿದೆ ಉತ್ತಮ ಪುರುಷದಲ್ಲಿ ಪುಲ್ಲಿಂಗ ನಾನು ಇಲ್ಲಿ ಏಕವಚನ ರೂಪ ಎ ಅಥವಾ ಏನು ಸೊ ಅದಕ್ಕೆ ಉದಾಹರಣೆ ನಾನು ಮಾಡುವೆ ಹಾಗೆ ಬಹುವಚನ ರೂಪ ನಾವು ಹೋಗುವೆವು ಎವು ಅಂತ ಬರುತ್ತೆ ಬಹುವಚನದಲ್ಲಿ ಹಾಗೆ ಸ್ತ್ರೀಲಿಂಗ ರೂಪ ಕೂಡ ನಾನು ಹೋಗುವೆ ಬಹುವಚನ ರೂಪ ನಾನು ಹೋಗುವೆ ಅಥವಾ ನಾನು ಹೋಗುವೆನು ಇದು ಏಕವಚನ ರೂಪವಾಗಿದೆ ಇಲ್ಲಿ ಎ ಮತ್ತು ಏನು ಬರುತ್ತೆ ಅಂದರೆ ನಾನು ಹೋಗುವೆ ಅಥವಾ ನಾನು ಹೋಗುವೆನು ಅದೇ ರೀತಿ ಬಹುವಚನ ರೂಪ ಯಾವ ರೀತಿ ಬರುತ್ತೆ ಅಂದರೆ ನಾವು ಮಾಡುವೆವು ಏವು ಅಂತ ಬರುತ್ತೆ ಸೊ ಇದು ಬಹುವಚನದ ಉದಾಹರಣೆಯಾಗಿದೆ ಸೊ ಇದಿಷ್ಟು ವರ್ತಮಾನ ಭವಿಷ್ಯತ್ ಕಾಲದ ಕುರಿತಾಗಿ ಮಾಹಿತಿಯನ್ನು ನೀಡಿದ್ದೇನೆ ಈಗ ಅರ್ಥಾನುಸಾರವಾಗಿ ಕ್ರಿಯಾಪದದ ರೂಪಗಳನ್ನು ನೋಡ್ತಾ ಹೋಗೋಣ ಕ್ರಿಯಾಪದದ ಮೊದಲ ರೂಪ ಅಂದರೆ ವಿದ್ಯಾರ್ಥಕ ಕ್ರಿಯಾಪದಗಳು ಈ ವಿದ್ಯಾರ್ಥಕ ಕ್ರಿಯಾಪದಗಳಂದರೆ ಆಜ್ಞೆ ಆಜ್ಞೆ ಅಪ್ಪಣೆ ಉದ್ದೇಶ ಆಶೀರ್ವಾದ ಶುಭ ಹಾರೈಕೆ ಪ್ರಾರ್ಥನೆ ಕೋರಿಕೆ ಮೊದಲಾದ ಅರ್ಥವನ್ನು ಹೇಳುವ ಕ್ರಿಯಾಪದಗಳನ್ನು ವಿದ್ಯಾರ್ಥಕ ಕ್ರಿಯಾಪದಗಳು ಅಂತ ಕರೀತಾರೆ ಇಲ್ಲಿ ಧಾತುವಿಗೆ ಕಾಲಸೂಚಕ ಪ್ರತ್ಯಯಗಳು ಸೇರುವುದಿಲ್ಲ ನೇರವಾಗಿ ವಿದ್ಯಾರ್ಥಕ ಪ್ರತ್ಯಯಗಳು ಸೇರುತ್ತದೆ ಉದಾಹರಣೆಗೆ ಮಾಡಲಿ ಹೋಗಲಿ ಮಾಡೋಣ ತಿಳಿಯಿರಿ ಬನ್ನಿರಿ ಇತ್ಯಾದಿ ಸೊ ಇದಕ್ಕೆ ಉದಾಹರಣೆ ಅಂದರೆ ಯಾವ ರೀತಿ ವಿದ್ಯಾರ್ಥಕ ಕ್ರಿಯಾಪದಗಳನ್ನು ನಾವು ಬಳಸ್ತೀವಿ ಪ್ರಯೋಗ ಮಾಡ್ತೀವಿ ಅಂದರೆ ನೀಡು ದೇವರೇ ಅಂದರೆ ನಾವು ದೇವರ ಹತ್ರ ಬೇಡ್ಕೊಳ್ಳುವಾಗ ದೇವರೇ ನನಗಿದು ಒಂದು ನೀಡಪ್ಪ ಅಂತ ನಾವು ಕೇಳ್ಕೊತೀವಲ್ಲ ಆ ರೀತಿ ಸೊ ಇಲ್ಲಿ ಬರುವಂಥದ್ದು ಕೋರಿಕೆ ಮತ್ತು ಪ್ರಾರ್ಥನೆ ಹಾಗೆ ಎರಡನೆಯ ವ್ಯಾಖ್ಯದಲ್ಲಿ ನಿನಗೆ ಒಳ್ಳೆಯದು ಆಗಲಿ ಅಂದರೆ ತಂದೆ ತಾಯಿಗಳಾಗಲಿ ದೊಡ್ಡವರಾಗಲಿ ಕಿರಿಯರಿಗೆ ಆಶೀರ್ವಾದ ಕೊಡುವಾಗ ನಾವು ಹಾರೈಕೆ ಮಾಡ್ತೀವಲ್ಲ ಇಲ್ಲಿ ಆರ್ ಹಾರೈಕೆ ಬಂದಿದೆ ಮೊದಲನೆಯ ವ್ಯಾಖ್ಯೆಯಲ್ಲಿ ಪ್ರಾರ್ಥನೆ ಕೋರಿಕೆ ಬಂದರೆ ಎರಡನೆಯ ವ್ಯಾ ವ್ಯಾಖ್ಯೆಯಲ್ಲಿ ಹಾರೈಕೆ ಕುರಿತಾಗಿ ಬಂದಿದೆ ಮೂರನೆಯ ವ್ಯಾಖ್ಯೆಯಲ್ಲಿ ಶಾಲೆಗೆ ಹೋಗೋಣ ಅಂದರೆ ಇಲ್ಲಿ ಉದ್ದೇಶವನ್ನು ಇದು ಈ ವ್ಯಾಖ್ಯೆ ಸಾರ್ತಾ ಇದೆ ಅಂದರೆ ನಾವು ಶಾಲೆಗೆ ಹೋಗೋಣ ಅನ್ನೋ ಉದ್ದೇಶ ಹಾಗೆ ನಿನ್ನ ಮನೆ ಹಾಳಾಗಲಿ ಈಗ ಏನಾದರೂ ಆದಾಗ ಆ ರೀತಿ ಏನಾದರೂ ಆದಾಗ ಹೀಗೆ ಶಾಪ ಹಾಕ್ತಾರಲ್ಲ ನಿನ್ನ ಮನೆ ಹಾಳಾಗಲಿ ಹಿಂಗಾಗಲಿ ಹಂಗಾಗ್ಲಿ ಅಂತ ಸೊ ರೂಪ ನಾಲ್ಕನೆಯದಲ್ಲಿ ಶಾಪ ಅದರ ಪ್ರಯೋಗವಾಗಿದೆ ಹಾಗೆ ಒಳಗೆ ಬನ್ನಿರಿ ಇಲ್ಲಿ ಅಂದರೆ ಗುರುಗಳಾಗಲಿ ಗುರುಗಳು ತರಗತಿಗಳಲ್ಲಿ ಮಕ್ಕಳು ಗುರುಗಳೇ ನಾವು ಒಳಗೆ ಬರ್ಬೋದಾ ಅನ್ನಾಗ ಒಳಗೆ ಬನ್ನಿರಿ ಅಂತ ಹೇಳ್ತಾರಲ್ಲ ಸೊ ಇಲ್ಲಿ ಅಪ್ಪಣೆ ಆ ಶಬ್ದ ಅಂದರೆ ಅದರ ಪ್ರಯೋಗವಾಗಿದೆ ಸೊ ವಿದ್ಯಾರ್ಥಕ ಕ್ರಿಯಾಪದದಲ್ಲಿ ಕೋರಿಕೆ ಪ್ರಾರ್ಥನೆ ಹಾರೈಕೆ ಉದ್ದೇಶ ಶಾಪ ಅಪ್ಪಣೆ ಈ ಪದಗಳ ಪ್ರಯೋಗವಾಗಿದೆ ವಿದ್ಯಾರ್ಥಕ ಕ್ರಿಯಾಪದಗಳಲ್ಲಿ ಕೆಲವು ಸಂದರ್ಭಗಳಲ್ಲಿ ಅಲಿ ಪ್ರತ್ಯಯದ ಬದಲು ಅಪ್ರತ್ಯಯ ಸೇರುತ್ತದೆ ಉದಾಹರಣೆಗೆ ಹೇಳಬೇಕಂದ್ರೆ ಹಾಳಾಗಲಿ ಅಂತ ಹೇಳೋದನ್ನ ಒಂದೊಂದು ಸಲ ಹಾಳಾಗ ಮನೆ ಹಾಳಾಗ ಈ ರೀತಿ ಹೇಳ್ತಾರಲ್ಲ ಸೊ ಹಾಗೆ ಹಾಗೆ ಹೊಡೆಯಲಿ ಅಂತ ಹೇಳುವುದನ್ನು ನಿನ್ನ ಹೊಡೆಯ ಅಂತ ಆ ರೀತಿ ಹೇಳ್ತಾರಲ್ಲ ಅಂದ್ರೆ ಆಡು ಭಾಷೆಯಲ್ಲಿ ನಾವು ಆ ರೀತಿ ಬಳಸ್ತೀವಿ ಅಂತ ಅಂತ್ಯಕ್ಷರ ಯು ಇರುವ ಧಾತುಗಳಿಗೆ ಮಧ್ಯಮ ಪುರುಷ ಏಕವಚನದಲ್ಲಿ ಈ ಪ್ರತ್ಯಯ ಸೇರುತ್ತದೆ ಬಹುವಚನದಲ್ಲಿ ಇರಿ ಪ್ರತ್ಯಯ ಸೇರುತ್ತದೆ ಉದಾಹರಣೆಗೆ ವಯ್ಯು ವೈ ವೈಯಿರಿ ಸಾಯು ಸಾಯಿ ಸಾಯಿರಿ ಅಂದರೆ ಈಗ ನಾವು ಏಕವಚನದಲ್ಲಿ ಹೇಳುವಾಗ ಇದನ್ನು ವೈ ಇದನ್ನು ವೈ ಅಂತ ಹೇಳ್ತೀವಿ ಅಂದರೆ ಯಾವುದಾದ್ರೂ ವಸ್ತು ತೊಗೊಂಡು ಹೋಗುವಂದ್ರೆ ಇದನ್ನು ವೈ ಅಂತ ಹೇಳ್ತೀವಿ ಅದೇ ರೀತಿ ಬಹುವಚನ ದಲ್ಲಿ ಎರಡು ಮೂರು ವ್ಯಕ್ತಿಗಳನ್ನು ಹೇಳ್ತಿರುವಾಗ ಅಥವಾ ಗೌರವಾರ್ಥವಾಗಿ ಹೇಳ್ತಿರುವಾಗ ಇದನ್ನು ವೈರಿ ಸೊ ಇದನ್ನು ವೈರಿ ಸೊ ಆ ರೀತಿ ಹಾಗೆ ವ ಏಕವಚನದಲ್ಲಿ ಹೇಳಬೇಕಾದ್ರೆ ಹೋಗಿ ನಿನ್ ಸಾಯಿ ಅದೇ ನೀವು ಒಬ್ಬ ವಚನದಲ್ಲಿ ಬಳಸುವಾಗ ನೀನು ನೀವು ಹೋಗಿ ಸಾಯಿರಿ ಸೊ ಹಾಗೆ ಅದೇ ರೀತಿ ಕಾಯು ಶಬ್ದನ ನಾವು ಏಕವಚನದಲ್ಲಿ ಸ್ವಲ್ಪ ಹೊತ್ತು ಕಾಯಿ ಅದೇ ರೀತಿ ದೊಡ್ಡವರಿಗೆ ಅಥವಾ ಗೌರವಾರ್ಥವಾಗಿ ಹೇಳುವಾಗ ಸ್ವಲ್ಪ ಹೊತ್ತು ಕಾಯಿರಿ ಅವರು ಬರ್ತಿದ್ದಾರೆ ಅಂತ ಹೇಳ್ತೀವಲ್ಲ ಸೊ ಅದು ನಿಷೇಧಾರ್ಥಕ ಕ್ರಿಯಾಪದಗಳು ಕ್ರಿಯೆಯು ನಡೆಯಲಿಲ್ಲ ಮತ್ತು ನಡೆಯೋದಿಲ್ಲ ಎಂಬ ಅರ್ಥವನ್ನು ಹೊಂದಿರುವ ಕ್ರಿಯಾಪದಗಳನ್ನು ನಾವು ನಿಷೇಧಾರ್ಥಕ ಕ್ರಿಯಾಪದಗಳು ಅಂತ ಹೇಳ್ತೀವಿ ಸೊ ಇದಕ್ಕೆ ಉದಾಹರಣೆ ಅಂದರೆ ಕೃಷ್ಣನು ಹಣ್ಣನ್ನು ತಿನ್ನನು ಅಂದರೆ ತಿನ್ನೋದಿಲ್ಲ ತಿನ್ನನು ಇದು ಸ್ವಲ್ಪ ಕನ್ನಡ ಅಂದರೆ ಪುಸ್ತಕೀಯ ಕನ್ನಡಾಗಿದೆ ಅಂದರೆ ಕೃಷ್ಣನು ಹಣ್ಣನ್ನು ತಿನ್ನನು ಕಮಲೆಯು ಆಟಕ್ಕೆ ಬಾರಳು ಕಮಲೆಯು ಆಟಕ್ಕೆ ಬಾರಳು ಅಂದರೆ ಬರೋದಿಲ್ಲ ಸೊ ಇಲ್ಲಿ ಇಲ್ಲ ಬರೋದಿಲ್ಲ ಆಗೋದಿಲ್ಲ ಅನ್ನೋದನ್ನು ಸೂಚಿಸುವಂಥದ್ದು ಇಲ್ಲಿ ತಿನ್ನನು ಎಂಬ ಕ್ರಿಯಾಪದ ತಿನ್ನುವುದಿಲ್ಲ ಎಂಬ ಅರ್ಥವನ್ನು ಬಾರಳು ಎಂಬ ಕ್ರಿಯಾಪದ ಬರುವುದಿಲ್ಲ ಎಂಬ ಅರ್ಥ ಕೊಡುತ್ತದೆ ಇಲ್ಲಿ ನಾವು ಬಳಸ್ತಿರ್ ಇದಕ್ಕೆ ಉದಾಹರಣೆಯಾಗಿ ನಾವು ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಬಳಸ್ತಿರುವಂತಹ ಕ್ರಿಯಾಪದ ಮಾಡು ಪುಲ್ಲಿಂಗದಲ್ಲಿ ಏಕವಚನದಲ್ಲಿ ಹೇಳಬೇಕಂದ್ರೆ ಮಾಡನು ಅಂದರೆ ಮಾಡುವುದಿಲ್ಲ ಸೊ ಅದೇ ರೀತಿ ಪುಲ್ಲಿಂಗದಲ್ಲಿ ಬಹುವಚನ ರೂಪ ಮಾಡರು ಸ್ತ್ರೀಲಿಂಗದಲ್ಲಿ ಮಾಡಲು ಬಹುವಚನದಲ್ಲಿ ಮಾಡರು ನಪುಂಸಕಲಿಂಗದಲ್ಲಿ ಏಕವಚನ ರೂಪ ಮಾಡದು ಬಹುವಚನ ರೂಪ ಮಾಡವು ಅಂದರೆ ಮಾಡುವುದಿಲ್ಲ ಅನ್ನೋದನ್ನು ಸಂಕ್ಷಿಪ್ತವಾಗಿ ಮಾಡದು ಮಾಡವು ಅಂತ ಬಳಸಲಾಗುತ್ತೆ ಇಲ್ಲಿ ಮಧ್ಯಮ ಪುರುಷದಲ್ಲಿ ಸ್ತ್ರೀಲಿಂಗ ರೂಪದ ಏಕವಚನ ರೂಪ ಅಂದರೆ ಮಾಡೆ ಅಥವಾ ಬಹುವಚನ ರೂಪ ಮಾಡಿರಿ ಮಾಡರಿ ಸ್ತ್ರೀಲಿಂಗ ರೂಪ ಮಾಡೆ ಹಾಗೆ ಬಹುವಚನ ರೂಪ ಮಾಡರಿ ಉತ್ತಮ ಪುರುಷದಲ್ಲಿ ಪುಲ್ಲಿಂಗ ಮಾಡೆ ಅಥವಾ ಮಾಡೇನು ಏಕವಚನದಲ್ಲಿ ಆದರೆ ಬಹುವಚನದಲ್ಲಿ ಮಾಡೆವು ಸ್ತ್ರೀಲಿಂಗ ರೂಪ ಮಾಡೆ ಮತ್ತು ಮಾಡೇನು ಆದರೆ ಏಕವಚನದಲ್ಲಿ ಬಹುವಚನದಲ್ಲಿ ಮಾಡೆವು ಅಂತ ಬರುತ್ತೆ ನಿಷೇಧಾರ್ಥಕ ಕ್ರಿಯಾಪದಗಳು ಮೇಲಿನ ಅಖ್ಯಾತ ಪ್ರತ್ಯಯಗಳಲ್ಲದೆ ಇಲ್ಲ ಆಗದು ಕೂಡದು ಬೇಡ ಇತ್ಯಾದಿ ನಿಷೇಧಾರ್ಥಕ ಪ್ರತ್ಯಯಗಳನ್ನು ಹೊಂದಿರುತ್ತದೆ ಉದಾಹರಣೆಗೆ ನಡೆಯುವುದಿಲ್ಲ ಹೇಳುತ್ತಿಲ್ಲ ಬರೆದಿಲ್ಲ ಬರೆಯಲಾರೆ ಬರೆಯಬೇಡ ಕಾಣುತ್ತಿಲ್ಲ ಕಂಡಿಲ್ಲ ಕಾಣದು ಬರಕೂಡದು ಹೋಗಬೇಡ ಹೋಗಲಾರನು ಓದಲಾರೆ ಓದಲಾಗದು ಓದನು ತರಬೇಡ ಬಾರನು ತಿಂದಿಲ್ಲ ಸಿಕ್ಕದು ನೋಡೆವು ತಿನ್ನಕೂಡದು ಇತ್ಯಾದಿ ಅಂದರೆ ಇಲ್ಲಿ ಕ್ರಿಯೆಯು ಆಗೋದಿಲ್ಲ ಸೊ ಇಲ್ಲಿ ಎಲ್ಲವನ್ನ ಇಲ್ಲ ಇಲ್ಲ ಅಂತ ಬಳಸಲಾಗತ್ತೆ ಅಂದ್ರೆ ಆ ಕ್ರಿಯೆಯನ್ನ ಮಾಡೋದಿಲ್ಲ ಹೇಳೋದಿಲ್ಲ ಆ ರೀತಿ ಇಲ್ಲಿ ವ್ಯಾಖ್ಯೆಗಳು ಬರುತ್ತೆ ಸಂಭವನಾರ್ಥಕ ಕ್ರಿಯಾಪದಗಳು ಅಂದ್ರೆ ಸಂಶಯಾರ್ಥಕ ಕ್ರಿಯಾಪದಗಳನ್ನ ಕ್ರಿಯಾಪದ ಅಂತನೂ ಕೂಡ ಇಲ್ಲಿ ಕರಿಬಹುದು ಕ್ರಿಯಾಪದವು ಕ್ರಿಯೆಯು ನಡೆಯುವುದರ ಬಗ್ಗೆ ಸಂದೇಹ ಅಥವಾ ಊಹೆಯನ್ನು ತೋರುತ್ತಿದ್ದರೆ ಅದು ಸಂಭವನಾರ್ಥಕ ಕ್ರಿಯಾಪದ ಎನಿಸಿಕೊಳ್ತದೆ ಅಂದ್ರೆ ಈಗ ಒಂದು ಕ್ರಿಯೆ ಇದೆಯಲ್ಲ ಅದು ನಡೆಯುತ್ತೋ ಇಲ್ಲವೋ ಅಂದರೆ ಸಂದೇಹವಾಗಿ ನಾವು ಹೇಳುವಂತಹ ವ್ಯಾಖ್ಯೆಗಳಾಗಿದೆ ಇಲ್ಲಿ ನಾವು ಗೆಲ್ಲು ಅನ್ನುವ ಧಾತುವನ್ನು ತೆಗೆದುಕೊಂಡಾಗ ಉದಾಹರಣೆಗೆ ಹೇಳಬೇಕಂದ್ರೆ ಅವನು ಗೆದ್ದಾನು ಅಂದರೆ ಗೆದ್ದರೆ ಗೆಲ್ಬಹುದು ಇಲ್ಲಾಂದರೆ ಸೋತ್ರೆ ಸೋಲ್ ಸೋಲ್ಬಹುದು ಅದೇ ರೀತಿ ಅವರು ಗೆದ್ದಾರು ಬಹುವಚನ ರೂಪ ಅದು ಗೆದ್ದಿತು ಅಂದರೆ ಗೆಲ್ಬಹುದು ಅದೇ ರೀತಿ ಅದು ಗೆದ್ದಿತು ನೀನು ಗೆದ್ದಿಯೇ ನೀವು ಗೆದ್ದಿರಿ ನಾನು ಗೆದ್ದೇನು ನಾವು ಗೆದ್ದೆವು ಇತ್ಯಾದಿಗಳು ಸಂಭವನಾರ್ಥಕ ಕ್ರಿಯಾಪದಗಳು ಅಂದರೆ ನಾವು ಅದು ಆಗಬಹುದು ಅಂತ ಹೇಳ್ತಾ ಇರೋದು ಆದರೆ ಹಾಗೇ ಆಗತ್ತೆ ಅಂತ ನಾವು ನಿಶಿತ್ ನಿಶ್ಚಿತವಾಗಿ ಹೇಳ್ತಾ ಇಲ್ಲ ಆಗಬಹುದು ಅಂದರೆ ನಮ್ಮ ಸಂದೇಹ ಅಥವಾ ಊಹೆಯನ್ನು ನಾವು ಇಲ್ಲಿ ವ್ಯಕ್ತಪಡಿಸ್ತಾ ಇದ್ದೀವಿ ವ್ಯಾಖ್ಯೆಯಲ್ಲಿ ಸಂಭವನಾರ್ಥ ಕ್ರಿಯಾಪದಗಳ ಬಳಕೆ ಯಾವ ರೀತಿ ಇರುತ್ತೆ ಅನ್ನೋದನ್ನು ನೋಡೋಣ ನಮ್ಮ ಮನೆಗೆ ನೀವೇಕೆ ಬಂದಿರಿ ತಾಳಿದವನು ಬಾಳಿಯಾನು ನಾನು ಹೋದರೆ ಹೋದೆನು ಎಚ್ಚರ ಕೈಯಿಂದ ಬಿದ್ದಿತು ಗೊಳ್ಳೆಂದು ನಕಾರು ಅಂದರೆ ಈಗ ಏನಾದರೂ ಹೇಳಬೇಕಾದ್ರೆ ಏ ಇಂಥದೆಲ್ಲ ಮಾತಾಡಬೇಡಪ್ಪ ಯಾರಾದರೂ ಕೇಳಿದರೆ ನಕ್ತಾರೆ ಆ ರೀತಿ ಹೇಳ್ತಾರಲ್ಲ ಸೊ ಆ ರೀತಿ ಗೊಳ್ಳೆಂದು ನಕ್ಕಾರು ಉದಾಹರಣೆ ಇದರ ಹತ್ತಿರ ಸುಳಿದೆಯೇ ಸೊ ಇದೆಲ್ಲ ಇದಕ್ಕೆ ಉದಾಹರಣೆಯಾಗಿದೆ ಈ ಎಲ್ಲ ವ್ಯಾಖ್ಯೆಗಳಲ್ಲಿ ಸುಳಿದಿಯೇ ಎಂಬ ಕ್ರಿಯಾಪದವು ಸುಳಿಯಬೇಡ ಎಂಬ ಅರ್ಥದಲ್ಲಿ ಬಳಕೆಯಾಗಿದೆ ಮಧ್ಯಮ ಪುರುಷದಲ್ಲಿ ಸಂಭವನಾರ್ಥಕ ರೂಪಗಳು ಆ ಈ ಕೆಲಸ ಮಾಡಬೇಡ ಎಂಬ ಅರ್ಥದಲ್ಲಿ ಉಪಯೋಗಿಸಲ್ಪಡುತ್ತದೆ ಉದಾಹರಣೆಗೆ ಹೋಗಬಹುದು ಬರಬಹುದು ತಿನ್ನಬಹುದು ಇಂತಹ ಸಂಯುಕ್ತ ಕ್ರಿಯಾಪದಗಳು ಸಂಭವನಾರ್ಥದಲ್ಲಿ ಬಳಕೆಯಾಗುತ್ತೆ ಸೊ ಇದಿಷ್ಟು ಭಾಗ ನಾಲ್ಕರ ಕನ್ನಡ ವ್ಯಾಕರಣ ಕುರಿತಾಗಿ ಮಾಹಿತಿಯಾಗಿದೆ ಮುಂದಿನ ಭಾಗದಲ್ಲಿ ಸಂಧಿಗಳ ಕುರಿತಾಗಿ ಮಾಹಿತಿಗಳನ್ನು ನೋಡ್ತಾ ಹೋಗೋಣ